ಅವ್ರಿಗೆ ಕೆಲಸ ಆಗುತ್ತೆ ಅಂದರೆ ಬಲಭಾಗಕ್ಕೆ ಅಮ್ಮನು ಸೂಚನೆ ಕೊಡ್ತಾಳೆ, ಇಲ್ಲ ಕೆಲಸ ಆಗಲ್ಲ ಅಂದರೆ ಎಡಭಾಗಕ್ಕೆ ಕೊಡ್ತಾಳೆ. ವಿಗ್ರಹ ತೂಕ ಇರೋದು 60 ಕೆಜಿ, 50 ಜನ ಹಿಡಿದ್ರೂ ಸಹಿತ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಇಲ್ಲ ಇವರೇ ಕಳ್ತಿದ್ದೀನಿ ನಾನು ಮೊನ್ನೆ, ಅದಕ್ಕೆ ನಾನು ಎರಡನೇ ಸರಿ ನಾನು ಹಿಡ್ಕೊಂಡು ಹೋಗಿದ್ರಿ, ಹಿಡ್ಕೊಂಡು ನೋಡಿದೆ ನಾನು, ಇನ್ನಿಂದ ಆಗಿಲ್ಲ ಹೇಳಿ. ಹಾಗಾದ್ರೆ ಬಲಗಡೆಗೆ ತಿರುಗಿ, ಇಲ್ಲ ಎಡಗಡೆಗೆ ತಿರುಗಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂಡಿದ್ದಕ್ಕೆ ಗುರುಜಿ ಹೇಳಿದಾಗ, ನಿನ್ನ ಏಮೋ ಅಡುಗೆ ಕ್ವಶನ್ ಇರೋ ವಾಳ ಅಡುಗೆ ನಾವು ಕೋರ್ಕೆ ನೆರವೇರುತ್ತೆ ಕುಡಿತೊಟ್ರ ಇಲ್ಲದಂಟೆ ಎಡಂ ತೊಡ್ಸಿ ಸುಬಿತ್ತಲ್ಲಿ. ಓಡಾಡ್ಕೊಂಡಿದ್ದೀರಿ ಈಗ? ಈಗೆಲ್ಲ ಗಾಡಿ ಗೀಡಿ ಎಲ್ಲ ಓಡಿಸ್ತಾನೆ, ಗಾಡಿ ಎಲ್ಲ ಓಡಿಸ್ತಾನೆ, ಇಲ್ಲಾದ್ರೆ ಮಲ್ಕೊಂಡಲ್ಲೇ ಇರ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಕಾಟೇರಮ್ಮ ತಾಯಿ ನಿಮಗೆ ಕೆಲಸ ಆಗತ್ತೆ ಅಂದರೆ ಬಲಭಾಗಕ್ಕೆ ತಿರುಗತ್ತೆ, ಕೆಲಸ ಆಗೋದಿಲ್ಲ ಅಂತ ಹೇಳಿದ್ರೆ ಎಡಭಾಗಕ್ಕೆ ತಿರುಗತ್ತೆ. ಇಲ್ಲಿ ತಾಯಿ ಆಯಿತು, ನೀವಾಯಿತು, ಮಧ್ಯದಲ್ಲಿ ಯಾವುದೇ ಥರ ವ್ಯಕ್ತಿಗಳಿರೋದಿಲ್ಲ. ಹಾಗೆ ಇಲ್ಲಿ ಒತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ತಾಯಿ ಏನಾದರೂ ತಿರುಗಕ್ಕೆ ಸ್ಟಾರ್ಟ್ ಮಾಡಿದ್ರೆ 50 ಜನ ಅಲ್ಲ 100 ಜನ ಆದರೂ ಕೂಡ ಆ ತಾಯಿಯ ಫೋರ್ಸನ್ನು ತಡೆಯೋಕ್ಕಾಗೋದಿಲ್ಲ. ಅಷ್ಟು ವಿಶೇಷವಾಗಿರುವಂಥ ಜಾಗ ಇದೆಲ್ಲ. ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರೆಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರೆಕ್ಕರ್. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರಿನ ಹೊಸಕೋಟೆಯ ಕಂಬಳಿಪುರದಲ್ಲಿರ್ತಕ್ಕಂಥ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಸ್ಥಾನಕ್ಕೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಮುಂಚೆ ಕೂಡ ಭೇಟಿ ಕೊಟ್ಟಿದ್ದೆ. ನನಗೆ ಕುತೂಹಲ ಅನಿಸಿದ್ದು ಅಲ್ಲಿರ್ತಕ್ಕಂಥ ಆಲದ ಮರ ಹಾಗೂ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕುವಂಥವ್ರಿಗೆ ಆಗಿರ್ತಕ್ಕಂಥ ಚಮತ್ಕಾರಗಳ ಬಗ್ಗೆ. ಆಗ ನನಗೆ ತುಂಬ ಜನ ಹೇಳಿದರು, ಸರ್ ಇಲ್ಲಿ ಅಮಾವಾಸ್ಯೆ ದಿವಸ ಬನ್ನಿ, ಇಲ್ಲಿ ತಾಯಿ ಶಕ್ತಿ ನೋಡಿ ಅಂತ ಹೇಳಿ ನನಗೆ ತುಂಬ ಜನ ಬಂದಿದ್ದಂಥ ಭಕ್ತಾದಿಗಳು ತಿಳಿಸಿದರು. ಹಾಗಾಗಿ ನಾನು ಅಮಾವಾಸ್ಯೆ ದಿನ ಭೇಟಿ ಕೊಟ್ಟೆ. ಅಮಾವಾಸ್ಯೆ ದಿನ ಭೇಟಿ ಕೊಟ್ಟಾಗ ನನಗಾಗಿರುವಂಥ ಅನುಭವನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ, ಬನ್ನಿ. ಸ್ನೇಹಿತರ, ಈ ಕ್ಷೇತ್ರದ ಮೊದಲನೇ ಪವಾಡ ಅಂತ ಹೇಳಿದ್ರೆ ಈ ಆಲದ ಮರ. ಈ ಆಲದ ಮರಕ್ಕೆ ಸುಮಾರು 350 ವರ್ಷದ ಇತಿಹಾಸ ಇದೆ ಅಂತ ಹೇಳಲಾಗತ್ತೆ. ಹಾಗೆ ಈ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕುವಂಥವ್ರು ತುಂಬ ಜನ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂಥ ಎಷ್ಟೋ ಕಷ್ಟಗಳನ್ನು ಈ ಆಲದ ಮರ ಪ್ರದಕ್ಷಿಣೆಯಿಂದ ಪರಿಹಾರ ಆಗಿದೆ ಅನ್ನೋದು ಒಂದು ನಂಬಿಕೆ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕೊಟ್ಟಿರ್ತಕ್ಕಂಥ ತೆಂಗಿನಕಾಯನ್ನು ನಿಮಗೆ ಏನು ಕಷ್ಟ ಇರುತ್ತೆ ಆ ಕಷ್ಟಕ್ಕೆ ಅನುಸಾರವಾಗಿ ಇಷ್ಟು ಪ್ರದಕ್ಷಿಣೆ ಹಾಕಬೇಕು, ಹಾಕಿ ತೆಂಗಿನಕಾಯನ್ನು ಕಟ್ಟಬೇಕು, ಹಾಗೆ 9 ವಾರ ಬರಬೇಕು ಅಂತ ಹೇಳ್ತಾರೆ. ಹಾಗೆ 9 ವಾರ ಹೋಗಿ ನೀವು ಅಷ್ಟು ಪ್ರದಕ್ಷಿಣೆ ಹಾಕಿದರೆ ನಮಗೆ ಆ ಕೆಲಸಗಳು ಆಗತ್ತೆ ಅಂತ ಹೇಳಿ ನಾನು ತುಂಬ ಜನ ಮಾತಾಡಿಸಿದೆ. ತುಂಬ ಜನ ಅದಕ್ಕೆ ಪಾಸಿಟಿವ್ ಆಗಿ ಆನ್ಸರ್ ಕೊಟ್ಟರು. ಈ ಮರದ ಬಗ್ಗೆ ಮುಂಚೆ ಕೂಡ ಮಾಡಿದ್ದೆ, ಹಾಗೆ ಕ್ಷೇತ್ರದ ವಿಡಿಯೋ ಮಾಡ್ತಾ ಇರೋದ್ರಿಂದ ಈ ಮರದ ಬಗ್ಗೆ ಇನ್ನೊಮ್ಮೆ ಪರಿಚಯ ಕೊಡ್ತಾ ಇದ್ದೇನೆ. ಎಲ್ಲಿಯವರು? ಬೆಂಗಳೂರಿನವರು. ಇದು ಎಷ್ಟನೇ ಸಾರಿ ಬರ್ತಾ ಇರೋದು ಇಲ್ಲಿಗೆ? ಇದು 6 ತಿಂಗಳಾಯ್ತು. 6 ತಿಂಗಳಿಂದ ಬರ್ತಾ ಇದ್ದೀರಿ. ಬಂದ ಮೇಲೆ ನಿಮ್ಗೆ ಏನಾದರೂ ಬೆಳವಣಿಗೆಗಳು ಒಳ್ಳೇದಾಯ್ತು ಈ ತರ ಆದ್ರೂ ಏನಾದರೂ ಆಗಿದೆಯಾ? 4-5 ಅಮಾಸೆ ಹೇಳಿದ್ರು, 9 ವಾರ ಕಾಯಿ ಕಟ್ಲಿಕ್ಕೆ ಹೇಳಿದ್ರು, 4 ವಾರ ತನಕ ಏನು ಕಾಣಲಿಲ್ಲ ನಮಗೆ. 4 ವಾರ ತನಕ ಏನು ಕಾಣಲಿಲ್ಲ. 5 ಇಂದ ಸ್ವಲ್ಪ ಇಂಪ್ರೂವ್ ಆದ. ಇವ್ರಿಗೆ ಸ್ಟ್ರೋಕ್ ಹೊಡೆದಿತ್ತು. ಇವ್ರಿಗೆ ಸ್ಟ್ರೋಕ್ ಆಗಿದ್ದಾ? 10 ಡಾಕ್ಟ್ರಿಗೆ ತೋರಿಸಿದ್ವಿ, ಲಾಸ್ಟಿಗೆ ನಿಮ್ಮವನ್ಸೆಗೂ ತೋರಿಸಿದ್ವಿ. ಓಕೆ. ಅವ್ರು ಹೇಳಿದ್ರು ಸರಿ ಇಲ್ಲ, ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ, ಸುಮ್ಮನೆ ನೀವು ಔಷಧಿ ಮಾಡೋದಂದ್ರು. ಆಮೇಲೆ ನಾವು ಇಲ್ಲಿ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಇಲ್ಲಿ ಬಂದ್ವಿ. ಇವಾಗ ಪರವಾಗಿಲ್ಲ, ಆರಾಮಾಗಿದ್ದೀರಾ? ಸರಿ, ಇದು 5ನೇ ಅಮಾಸೆ ನೋಡಿ. 5 ಅಮಾಸೆ ಸೈನ್ಸ್ಗೆ ವಿಜ್ಞಾನಕ್ಕೆ ನಿಲ್ಲಕ್ಕೆ ಇರೋದಿಲ್ಲ, ದೇವಿ ಮಾಡ್ತಾ. 11 ವಾರದಲ್ಲಿ ಹೌದಾ? ಆರಾಮಾಗಿ ಓಡಾಡ್ಕೊಂಡಿದ್ದೀರಿ ಈಗ? ಈಗೆಲ್ಲ ಗಾಡಿ ಗೀಡಿ ಎಲ್ಲ ಓಡಿಸ್ತಾನೆ, ಗಾಡಿ ಎಲ್ಲ ಓಡಿಸ್ತಾನೆ, ಇಲ್ಲಾದ್ರೆ ಮಲ್ಕೊಂಡಲ್ಲೇ ಇರ್ತಿದ್ದ. ಓಕೆ ಅಮ್ಮ, ಆಗ್ಲಿ, ಇನ್ನ ಪೂರ್ತಿ ಗುಣಮುಖರಾಗ್ಲಿ. ನೀವೇನ್ ಅನ್ಕೊಂಡು ಬಂದಿದ್ರೋ ಅದು ಆದಷ್ಟು ಬೇಗ ನೆರವೇರಲಿ. ಧನ್ಯವಾದಗಳು. ಹಾಗೆ
ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಣಿಮೆಯಲ್ಲಿ ಹೋಮಗಳು ಕೂಡ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆಯಂದು ಮಹಾಪ್ರತ್ಯಂಗಿರ ದೇವಿ ಹೋಮ ಕೂಡ ನಡೆಯುತ್ತೆ. ಹಾಗೆ ಪ್ರತಿ ಹುಣ್ಣಿಮೆಯಂದು ಕುಬೇರ ಮಹಾಲಕ್ಷ್ಮಿ ಹೋಮ ಕೂಡ ನಡೆಯುತ್ತೆ. ನಾನು ಅಮಾವಾಸ್ಯೆ ಭೇಟಿ ಕೊಟ್ಟಿದ್ದರಿಂದ ಅಲ್ಲಿ ಮಹಾಪ್ರತ್ಯಂಗಿರ ದೇವಿ ಹೋಮ ನಡೀತಾ ಇತ್ತು. ಆ ಹೋಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ಹೋಮಕ್ಕೆ ಒಣಮೆಣಸಿನಕಾಯನ್ನು ಹಾಕಿ ಹೋಮವನ್ನು ಮಾಡುವುದು ಬಹಳ ಶಕ್ತಿಶಾಲಿಯಾದ ಹೋಮ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕಾದ್ರೆ, ರಾಮಾಯಣದಲ್ಲಿ ರಾವಣನ ಮಗ ಇಂದ್ರಜಿತ್ತು ಯುದ್ಧಕ್ಕೆ ಬರೋದಕ್ಕೆ ಮುಂಚೆ ಮಹಾಪ್ರತ್ಯಂಗಿರ ಹೋಮ ಕೂಡ ಮಾಡ್ತಾ ಇರ್ತಾನೆ. ಆಗ ವಿಭೀಷಣ ಬಂದು ರಾಮನ ಹತ್ರ ಹೇಳ್ತಾನೆ, ಅವನು ಮಹಾಪ್ರತ್ಯಂಗಿರ ಹೋಮನ ಕಂಪ್ಲೀಟ್ ಮಾಡಿದ್ರೆ ಅವನು ಅಮರ ಆಗ್ತಾನೆ, ಹಾಗಾಗಿ ಅದನ್ನು ಹೋಗಿ ಭಿನ್ನ ಮಾಡಬೇಕು ಅಂತ ಹೇಳಿ, ಹಾಗೆ ಆಂಜನೇಯ ಲಕ್ಷ್ಮಣನ ಸಮೇತ ಹೋಗಿ ಆ ಹೋಮವನ್ನು ಭಿನ್ನ ಮಾಡಿ, ತದನಂತರ ಲಕ್ಷ್ಮಣ ಮೂರ್ಛೆ ಹೋದ್ಮೇಲೆ ಆಂಜನೇಯ ಸಂಜೀವಿನಿ ಪರ್ವತ ತರುವಂಥದ್ದು ಒಂದು ಕತೆ. ಅಂದರೆ ಆ ಮಹಾಪ್ರತ್ಯಂಗಿರ ಹೋಮಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಕೂಡ ಹೇಳಲಾಗತ್ತೆ. ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಇದನ್ನು ತಪ್ಪದೇ ಮಾಡ್ತಾರೆ. ಮಹಾಪ್ರತ್ಯಂಗಿರ ಹೋಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿದ್ರೆ, ಅವ್ರಿಗಿರ್ತಕ್ಕಂಥ ಯಾವುದೇ ಥರ ದೋಷಗಳು ಮತ್ತು ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಅಂತ ಹೇಳಲಾಗತ್ತೆ. ಈ ಹೋಮ ಮುಗಿತಾ ಇದ್ದಂಗೆನೆ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕಾಟೇರಮ್ಮ ತಾಯಿ ಉತ್ಸವ ಮೂರ್ತಿಯನ್ನು ಹೊರಗಡೆ ತರುವಂಥದ್ದು. ಹೊರಗಡೆ ತಂದಾದಮೇಲೆ ನಡೆಯುವಂಥದ್ದೇ ತುಂಬ ಚಮತ್ಕಾರಗಳು. ನನಗೂ ಭಾಳ ಆಶ್ಚರ್ಯ ಆಗಿದ್ದು, ತಾಯಿ ಬಂದ ಮೇಲೆ ತಾಯಿ ಕ್ಷೇತ್ರದ ಜಾಗ ಎಲ್ಲಿದೆ ಅಲ್ಲಿ ತನಕ ತಾಯಿ ಕ್ಷೇತ್ರದ ತುಂಬ ಓಡಾಡ್ತಾಳೆ. ಸುಮಾರು 9 ಗಂಟೆಗೆ ಬಂದರೆ 10 ಗಂಟೆವರೆಗೂ ತಾಯಿ ಕ್ಷೇತ್ರದ ತುಂಬ ಓಡಾಡೋದಾರೆ. ಅಂದರೆ ಸಾಮ್ರಾಣಿ ಹೋಗಿ ಮತ್ತು ವಾದ್ಯದ ಮುಖಾಂತರ ತಾಯಿನ ಕರ್ಕೊಂಡು ಬರುವಂಥದ್ದು ಆಚೆಗೆ, ತಾಯಿ ಎಲ್ಲಾದರೂ ಹೋಗಿ ನಿಂತ್ಕೊಂಡ್ರೆ ಅಲ್ಲೇ ನಿಂತ್ಕೊಳ್ಳೋದಾನೆ, ಮೂವ್ ಆಗ್ತಾ ಇದ್ರೆ ಮೂವ್ ಆಗ್ತಾ ಇರೋ. ಅಂದರೆ ತಾಯಿಗೆ ಬಿಟ್ಟಿರುವಂಥದ್ದು ಅಲ್ಲಿ ಹೊತ್ಕೊಂಡಿರುವಂಥವ್ರು ಅದು ಎಲ್ಲಿಗೆ ಹೋಗಬೇಕು, ಈ ಕಡೆ ಹೋಗ್ಬೇಕಾ, ಆ ಕಡೆ ಹೋಗ್ಬೇಕಾ, ಹಿಂಗೆ ತಿರುಗಬೇಕಾ, ಹಂಗೆ ತಿರುಗಬೇಕಾ, ಯಾವುದನ್ನು ಡಿಸೈಡ್ ಮಾಡೋದಿಲ್ಲ, ಎಲ್ಲ ತಾಯಿನೇ ಡಿಸೈಡ್ ಮಾಡುವಂಥದ್ದು. ಹಾಗೆ ಆಲದ ಮರದ ಬಳಿ ಕೂಡ ಬಂದು ಕೊನೆಗೆ ಆ ಮಧ್ಯದ ಜಾಗಕ್ಕೆ ಬಂದ ಮೇಲೆ ಅಲ್ಲಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಕೇಳಿದ್ಮೇಲೆ ಕೆಲಸ ಆಗತ್ತೆ ಅಂದರೆ ಬಲಭಾಗ ತಿರುಗತ್ತೆ, ಕೆಲಸ ಆಗೋದಿಲ್ಲ ಅಂತ ಹೇಳಿದ್ರೆ ಎಡಭಾಗ ತಿರುಗತ್ತೆ. ತುಂಬ ಜನ ಹಿಡ್ದಿರ್ತಾರೆ, 25 ಜನ, 30 ಜನ, 10 ಜನ, ಹೆಂಗೆಂಗೆ ಸುಸ್ತಾಗ್ತಾ ಇರ್ತಾರೆ ಹಂಗಂಗೆ ಬದಲಾವಣೆ ಮಾಡ್ಕೊತಾ ಇರ್ತಾರೆ. ದೇವಸ್ಥಾನದವ್ರು ಯಾರೂ ಇರೋದಿಲ್ಲ, ಎಲ್ಲ ಬಂದಿರುವಂಥ ಭಕ್ತಾದಿಗಳು ಹಾಗೂ ಕೇಳ್ಕೊಳ್ಳುವಂಥ ಭಕ್ತಾದಿಗಳೇ ಹೆಚ್ಚು. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಕಾಯೋದೆ ಈ ಉತ್ಸವ ನೋಡೋದಕ್ಕೆ. ಬಹಳ ಖುಷಿಯಾಗತ್ತೆ ಸ್ನೇಹಿತರೆ, ತುಂಬ ಜನ ಇರ್ತಾರೆ. ನಾವು ವೀಡಿಯೋ ಮಾಡೋಕ್ಕೆ ಕೂಡ ಬಿಡೋದಿಲ್ಲ, ಅಷ್ಟು ಜನ ಮೊಬೈಲ್ಗಳನ್ನು ಇಟ್ಕೊಂಡು ನಿಂತಿರ್ತಾರೆ ವೀಡಿಯೋಗಳನ್ನ ನೋಡೋದಕ್ಕೆ. ತಾಯಿ ಅಷ್ಟೊಂದು ಕುಣಿಯುವಂಥದ್ದು, ಆ ತಾಯಿ ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾಳೆ ಅನ್ನೋದೇ ಗೊತ್ತಿಲ್ಲ. ನೋಡ್ತಾ ಇರಿ ಹಂಗೇ ಯಾವ್ಯಾವ ಕಡೆ ಯಾವ ಮೂಲೆಗೆ ಅನ್ನೋದೇ ಗೊತ್ತಿಲ್ಲ, ಹೆಂಗೆ ತಿರುಗಿಸ್ತಾಳೆ ಅನ್ನೋದೇ ಗೊತ್ತಿಲ್ಲ. ಒಂಥರ ನೋಡ್ತಾ ಇದ್ರೆ ರೋಮಾಂಚನ ಅನ್ಬೋದು. ಈ ಕಡೆಯಿಂದ ಮೂಲೆಗೆ ಅಲ್ಲೆಲ್ಲ ಹೋಗಿ ಮರದ ಹತ್ರ ನಿಂತ್ಕೊಳ್ಳುತ್ತೆ, ತಿರ್ಗಾ ಮಹಾಕಾಳಿ ವಿಗ್ರಹದ ಹತ್ರ ಹೋಗುತ್ತೆ, ತಿರ್ಗಾ ಮುಂಭಾಗಕ್ಕೆ ಹೋಗುತ್ತೆ, ಕ್ವಶನ್ ಕೇಳಿದಾಗ ಬಲಕ್ಕೋ ಎಡಭಾಗಕ್ಕೋ ತಿರುಗತ್ತೆ. ಭಾಳ ಇವೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಸಾಧ್ಯನಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸೆಕೆಂಡ.
ನಿನ್ನ ಏಮೋ ಅಡುಗೆ ಕೊಚ್ಚಿನರು ವಾಳ ಅಡುಗೆ ಇಟ್ಲ ಕೋರ್ಕ ನೆರವೇರ್ತೆ ಕುಡಿತೊಟ್ರಾ ಲೇದಂತೆ ಎಡಂ ತೊಡ್ಚಿ ಸುಬಿತ್ತಲೆ ತಾಯಿಯನ್ನು ಒತ್ತಿದಂಥ ನಮ್ಮಂಥ ನಿಮ್ಮಂಥ ಎಷ್ಟೋ ಜನ ಭಕ್ತಾದಿಗಳನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಬನ್ನಿ, ಅವ್ರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಶೇರ್ ಮಾಡ್ತಾರೆ, ಬನ್ನಿ ಕೇಳಿ. ಇವರೇ ನೀವು ದೇವ್ರು ಹೊತ್ತಿದ್ರಿ ಅಲ್ವಾ, ನಿಮಗೆ ದೇವ್ರು ಹೇಳ್ಕೊಂಡೋದಂಗೆ ಫೀಲ್ ಆಯ್ತಾ ಇಲ್ಲ? ನೀವು ಓಡ್ತಾ ಇದ್ರ? ಇಲ್ಲ ಇಲ್ಲ, ಹೇಳ್ಕೊಂಡೋಗಿ ಫೀಲ್ ಆಗ್ತೀನಿ. ನಾನು ಫಸ್ಟ್ ಅದಂಗೆ ಅನ್ಕೊಂಡೆ, ಇಲ್ಲ ಇವರೇ ಬರ್ತಿದ್ದೀನಿ ಅನ್ಕೊಂಡೆ. ಅದಕ್ಕೆ ನಾನು ಎರಡನೇ ಸರಿ ನಾನು ಹೇಳ್ಕೊಂಡು ಹೋಗಿದ್ರಿ, ಹಿಡ್ಕೊಂಡು ನೋಡಿದೆ. ಇನ್ನಿಂದ ಆಗಿಲ್ಲ ಹೇಳಿದ್ದು, ತಿರುಗಿಸ್ತಾ ಇತ್ತಲ್ಲ ಅದು, ತಿರುಗಿಸ್ತಾ ಇತ್ತು. ನಿನ್ನೆ ತಿರುಗಿಸತ್ತೆ, ಅದು ಫೀಲ್ ಆಗತ್ತೆ ನಿಮಗೆ. ಹೌದು, ನಾವು ಏನೋ ಒಂದು ಮನಸ್ಸಲ್ಲಿ ಅನ್ಕೊಂಡು ದೊಡ್ಡದೇ ಒಂದು ಕನಸನ್ನ ಒಂದು ಆಗುತ್ತೆ ನೆರವೇರುತ್ತೆ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಬಲಗಡೆಗೆ ತಿರುಗಿ ಇಲ್ಲ ಎಡಗಡೆಗೆ ತಿರುಗಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂಡಿದ್ದಕ್ಕೆ ಗುರುಜಿ ಹೇಳಿದಾಗ ನಮ್ಗಾಗುತ್ತೆ ಅಂತ ವಿಶ್ವಾಸ ಆಯ್ತು. ನಾವು 4 ಜನ ಹುಡುಗರು ಅದಕ್ಕೆ ಎತ್ತಿದ್ದು. ಎಲ್ಲಿಯವ್ರು ನೀವೆಲ್ಲ? ಇಲ್ಲ ಇದೇ ಗ್ರಾಮ, ಇದೇ ಗ್ರಾಮ ಎತ್ತಿದ್ದು. ನೀವು ಇವಾಗೆಲ್ಲ ಓಡಾಡ್ತಲ್ಲ ಆ ಕಡೆ ಈ ಕಡೆ ಎಲ್ಲ ಕರ್ಕೊಂಡು ಓಡಾಡ್ತು, ತಿರುಗ್ತು, ಏನೇನೋ ಮಾಡ್ತು, ಅದೆಲ್ಲ ನಿಮಗೆ ಇವಾಗ ಎತ್ಕೊಂಡಾಗ ನೀವು ಅದು ಹೋಗಿದ ಕಡೆ ನೀವು ಹೋಗ್ತಾ ಇದ್ರ, ಹೆಂಗೆ ಅದು ನಿಮ್ಮ ಅನುಭವ? ಹೌದಾ? ಸಾಕು ನೀವು ಭಾರ ಎಲ್ಲ ಹೆಂಗ ಅನ್ಸುತ್ತೆ? ಭಾರ ಇರ್ತದೆ ಇರ್ತದೆ. ಹೌದಾ? ಭಾರ ಹೊರತಾ ಹೊರತಾ ತುಂಬಾ ಭಾರ ಇದ್ರು, ಭಾರ ಮೈ ತುಂಬಾ ಅದು ಭಕ್ತಿ ಬಂದ್ಬಿಡ್ತದೆ. ಆಮೇಲೆ ಅದು ಒಂದೊಂದ್ ಕಡೆ ಹೋಗಿ ನಿಂತ್ಕೊಂಡ್ಬಿಡತ್ತೆ. ನಮ್ ಕುಲದೇವತೆ ಅವರು ತುಂಬಾ ಹೊತ್ತು ಒತ್ತಿದ್ರಿ. ಅನುಭವ ಹೆಂಗಿತ್ತು ಅಂದ್ರೆ ಅದು ನಾವು ಎತ್ತದಂಗಿಲ್ಲ, ಆ ಅಮ್ಮನೇ ನಮ್ಮನ್ನ ಕರ್ಕೊಂಡಂತದೆ. ನಾವೆಲ್ಲಿ ಹೋಗ್ಬೇಕು ಅನ್ಕೊಂತೀವೋ ಅಂತಲ್ಲ, ಆ ಅಮ್ಮ ಎಲ್ಲಿ ಹೋಗ್ಬೇಕು ಅನ್ಕೊಂತಿದ್ಯೋ ಅಲ್ಲಿ ಹೋಗ್ತಾ ಇದೀವಿ ನಾವು. ನಾವು ನಿಂತ್ಕೊಂಡೆ ಇರ್ತೀವಿ, ಸಡನ್ ನಾವು ತಿರ್ಗಲ್ಲ, ಅದೇ ತಿರುಗ್ತಾ ಇರುತ್ತೆ ಅದೆಲ್ಲ. ಅಯ್ಯಮ್ಮನ ಪವಾಡ ಇಲ್ಲಿ ತಾಯಿದು ಉತ್ಸವ ಅಮಾವಾಸ್ಯೆ ದಿನ ರಾತ್ರಿ 9 ಗಂಟೆ ಸ್ಟಾರ್ಟ್ ಆಗುತ್ತೆ. ಈ ಉತ್ಸವದಲ್ಲಿ ಅವ್ರಿಗೆ ಏನೋ ಒಂದು ಕಷ್ಟಕಾರ ಪಣ ಹೇಳಿದ್ರೆ ತಾಯಿನ ವಾಗ್ದಾನ ಕೇಳ್ತಾರೆ. ಆ ವಾಗ್ದಾನ ಕೇಳಿದಾಗ ಅವ್ರಿಗೆ ಕೆಲಸ ಆಗುತ್ತೆ ಅಂದರೆ ಬಲಭಾಗಕ್ಕೆ ಅಮ್ಮನು ಸೂಚನೆ ಕೊಡ್ತಾಳೆ, ಇಲ್ಲ ಕೆಲಸ ಆಗಲ್ಲ ಅಂದರೆ ಎಡಭಾಗಕ್ಕೆ ಕೊಡ್ತಾಳೆ. ಆ ಟೈಮಲ್ಲಿ ಅವರು 50 ಜನ ಇರೋದು, ವಿಗ್ರಹ ತೂಕ ಇರೋದು 60 ಕೆಜಿ, 50 ಜನ ಹಿಡಿದ್ರು ಸಹಿತ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ನಾವಲ್ಲ ಭಕ್ತಾದಿಗಳನ್ನ ಕೇಳಿ ತಿಳ್ಕೊಳ್ರಿ ನೀವು, ಅಷ್ಟೇ ಒಂದು ಶಕ್ತಿಯುತವಾದ ತಾಯಿಗಳು. ಆ ಒಂದು ಕ್ಷಣದಲ್ಲಿ ಆ ಉದ್ವೇಗನ ತಡೆಯೋದಕ್ಕೆ ಸಹಿತ ಆರಂಭ ಆಗಲ್ಲ. ಆಮೇಲೆ ಗುರುಗಳು ಇದು ಅಮಾವಾಸ್ಯೆ ದಿವಸ ಮಾತ್ರನಾ ಇದು? ಆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮಾಡ್ತಾರೆ. ಅಮಾವಾಸ್ಯೆ ಭಾರಿ ವಿಶೇಷ ತಾಯಿಗೆ. ಓಕೆ, ಅಂದರೆ ರಾತ್ರಿ ಹೊತ್ತಲ್ಲೇ ಆಗುತ್ತೆ, ಹೋಮ ಆದಮೇಲೆ? ಹೌದು ಹೌದು. ಸರಿ ಸರ್, ಮತ್ತಿನ್ನು ಬೇರೆ ನೆಕ್ಸ್ಟ್ ಪ್ರೋಸೆಸ್ ಏನು ನಡೀತದೆ ಸರ್? ನೈಟು 12 ಗಂಟೆಗೆ ಬಲಿ ಆಗುತ್ತೆ ತಾಯಿಗೆ, ಕರೆಕ್ಟಾಗಿ ರಾತ್ರಿ 12 ಗಂಟೆ ರಾತ್ರಿ ಬಲಿ ಆಗುತ್ತೆ. ಆ ಬಲಿ ಆಗೋ ಟೈಮಲ್ಲಿ ನೀವು ಆ ಒಂದು ಬಲಿ ಏನು ಕುರಿ ಕೊಡ್ತಿರೋ ಮೇಕೆ ಕೊಡ್ತಿರೋ ಆ ಬಲಿ ನೀವು ಎಲ್ಲಿಟ್ಟಿದ್ರು ಸಹಿತ ಬಿಡಲ್ಲ ಅಲ್ಲಿಗೆ. ಸಮಸ್ಯೆಯಿಂದ ಎಷ್ಟು ಜನಕ್ಕೆ ವಾಗ್ದಾನ ಅಂತೇಳಿ ಫಸ್ಟ್ ಲಿಸ್ಟ್ ಹಾಕ್ಕೊಂಡು ಆ ಲಿಸ್ಟ್ ಪ್ರಕಾರ ಆ ತಾಯಿ ವಾಗ್ದಾನ ಒಂದು ಕೊಡೋದಂತ ಮಾಡಬೇಕಂತ ಮಾಡಬೇಕಾಗಿ ನಾವೊಂದು ಮುಂದಿನ ದಿನಗಳಲ್ಲಿ ಈ ತರ ವ್ಯವಸ್ಥೆ ಆಗುತ್ತೆ. ಹೌದು ಹೌದು, ಯಾರೇ ಕ್ವಶನ್ ಕೇಳೋಂಗಿದ್ರೆ ತಾಯಿ ಹತ್ರ ಪ್ರಶ್ನೆಗಳು ಇಡೋಂಗಿದ್ರೆ ಹೌದು ಪ್ರಶ್ನೆಗಳು ಇಡಬಹುದು. ಹೌದು, ಆ ತರ ವ್ಯವಸ್ಥೆ ಮಾಡ್ತೀರಿ. ಹೌದು, ಆ ಪ್ರಶ್ನೆಗಳು ಈಡೇರುತ್ತೆ ಅಂತ ಹೇಳಿದ್ರೆ ಬಲವಾಗಿ ತಿರುಗತ್ತೆ ತಾಯಿ. ಹೌದು, ಒತ್ಕೊಂಡಿರೋರು ಯಾರು ಎಷ್ಟೇ ಜನ ಒತ್ಕೊಂಡ್ರೆ ಅವರೇ ಒತ್ಕೊಂಡ್ಲಿ, ಪರೀಕ್ಷೆ ಮಾಡೋದಕ್ಕೆ ಅವರೇ ಒತ್ಕೊಂಡ್ಲಿ, ಯಾರಾದ್ರೂ ಕ್ಷೇತ್ರ ಸಂಬಂಧಪಟ್ಟರ ಯಾರು ಮುಟ್ಟಲ್ಲ ಅವರೇ ಎತ್ಕೊಂಡ್ಲಿ ಬಲಭಾಗ ತಿರುಗತ್ತೆ. ಹೌದು, ಆದ್ರೆ ಆಗತ್ತೆ ಅಂದ್ರೆ? ಹೌದು,
ಆಗ್ಲೇ ಬಿಟ್ಟು. ಆಮೇಲೆ ಸರ್ ಈಗ ಈ ಕ್ಷೇತ್ರ ಬಿಟ್ಟು ಹೊರಗಡೆ ಬಾರ್ಡರ್ಗಳಿಗೆಲ್ಲ ಹೋಗಿ ಬಂತು ತಾಯಿ. ಬಾರ್ಡರ್ಗಳಿಗೆ ಆ ಒಂದು ಅವಳದೊಂದು ಸಂಸ್ಥಾನ ಎಲ್ಲಿ ಗಂಟ ಇರುತ್ತೋ ಆ ಒಂದು ಕ್ಷೇತ್ರನ ವಿಸಿಟ್ ಮಾಡ್ತೀವಿ ಫಸ್ಟ್. ಎಲ್ಲಿ ಬೇರೆ ಕೆಟ್ಟದಾಗಿದ್ರೆ ತೋರಿಸುತ್ತೆ, ಅದನ್ನ ನಾವು ಸರಿಪಡಿಸ್ಕೊಳ್ತೀರಿ. ಯಾಕಂದ್ರೆ ಈ ಕಾಲದಲ್ಲಿ ಕಿಡಿಗೇಡಿಗಳು ದೇವ್ರ ಸಹಿತ ಕೆಟ್ಟದ್ ಮಾಡ್ತಾರೆ, ಅದನ್ನ ಫಸ್ಟ್ ಸೂಚನೆ ತೋರಿಸುತ್ತೆ, ಅದನ್ನ ನಾವು ಸರಿಪಡಿಸ್ಕೊಳ್ತೀರಿ. ಆಮೇಲೆ ಕ್ಷೇತ್ರದಲ್ಲಿ ಭಕ್ತಾದಿಗಳ ಕಷ್ಟಗಳನ್ನ ಪರಿಹಾರ ಮಾಡೋಣ. ಕಾಟೆರಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಮುಗಿಸುವಂತ ಕೊನೆ ಹಂತಕ್ಕೆ ಬಂದಿದ್ದೀವಿ. ದೇವಸ್ಥಾನದ ಲೊಕೇಶನ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಹಾಗೆ ದೇವಸ್ಥಾನದ ಫೋನ್ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ವಿಡಿಯೋ ಕೊನೆ ತನಕ ನೋಡಿದರೆ ಪ್ರತಿಯೊಬ್ಬರಿಗೂ ಸಂಪೂರ್ಣ ಮಾಹಿತಿ ಸಿಗತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಾನು ಮುಂದಿನ ದಿನಗಳಲ್ಲಿ ಲೈಟ್ ವ್ಯವಸ್ಥೆ ಮಾಡಿಕೊಂಡು, ಯಾಕಂದರೆ ನೈಟಲ್ಲಿ ನಡೆಯೋದ್ರಿಂದ ಲೈಟ್ ವ್ಯವಸ್ಥೆ ಮಾಡಿಕೊಂಡು ವಿಡಿಯೋನ ಇನ್ನೂ ಡೀಟೇಲಾಗಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ಈ ಕನ್ನಡಿಗನಿಗೆ ಸದಾ ಇರತ್ತೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.